ನ್ಯಾಯಾಲಯದ ಆದೇಶವಿದ್ರೂ ಮೈಸೂರು ಲೋಕಾಯುಕ್ತರು ಪ್ರಕರಣ ದಾಖಲು ಮಾಡಿಕೊಳ್ಳಲು ಮೀರಾಮೇಶ ಎಣಿಸ್ತಾ ಇರೋದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತ ಅಶ್ವಥ್ ನಾರಾಯಣ್ ಲೋಕಾಯುಕ್ತರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು, ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇಲ್ವಾ ಅಂತ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸ್ನೇಹಮಯ ಕೃಷ್ಣ, ಇಲ್ಲಿಂದ ನನಗೇನು ಸಿಗಲ್ಲ, ಆ ಲೋಕಾಯುಕ್ತ ಪೊಲೀಸ್ ಎಸ್ ಪಿನೇ ಏನೋ ಮಿಸ್ಸಿಂಗ್ ಆಗ್ಬಿಟ್ಟಾರೆ ಅಂತ ಪಾಪನ ಹುಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಈ ರೀತಿ ಪರಿಸ್ಥಿತಿ ಒಬ್ಬ ಸಾಮಾನ್ಯ ಒಬ್ಬ ಕಂಪ್ಲೇಂಟೆಂಟ್ಗೆ ಈ ರೀತಿ ವಿಶ್ವಾಸ ಬಂದ್ರೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು? ಇಟ್ ಈಸ್ ಮೇಕಿಂಗ್ ಮಾಕ್ರಿ ಆಫ್ ದ ಸಿಸ್ಟಮ್ ಆಗ್ತಿದೆ. ನ್ಯಾಯಾಲಯ ಇಷ್ಟು ಬಹಳ ಸ್ಪಷ್ಟವಾಗಿ, ಹೈಕೋರ್ಟ್ನಲ್ಲೂ ಬಹಳ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದ್ದಾರೆ. ಮಿಸ್ಟರ್ ಪೊನ್ನಣ್ಣ, ನಿಮ್ಗೆ ಅರ್ಥ ಆಗಿಲ್ಲ ಅಂತ, ನೀವು ಈಗ ಜನಪ್ರತಿನಿಧಿ ಇದ್ದೀರಾ, ಇನ್ನ ವಕೀಲರಾಗಿ ಉಳಿದಿಲ್ಲ. ವಕೀಲರಾಗಿ ನೀವು ರಾಜ್ಯ ಮುಖ್ಯಮಂತ್ರಿಗಳಿಗೆ ಪೊಲಿಟಿಕಲ್ ಅಡ್ವೈಸರ್ ಆಗಿರ್ಬೋದು, ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ನಲ್ಲೆಲ್ಲವೂ ಇವತ್ತು ಅದನ್ನು ಪ್ರಶ್ನೆ ಆಗುವಂಥದ್ದು. ವಾಪಸ್ ಬಿಲ್ಗಳು ಬರ್ತಿರೋದು ಅವನು ಪ್ರಶ್ನೆ ಆಗುವಂಥದ್ದು. 40 ಜನದ್ದು ಬೇರೆ ಸಬ್ಜೆಕ್ಟ್ ಮಾತಾಡ್ತೀವಿ, ಇನ್ನೊಂದು ಇದು ಪ್ರಾರಂಭ ಆಗಿದೆ. ನೀವೇ ಹೊಸ ತೀರ್ಪುಗಳನ್ನ ಚರ್ಚೆ ವಿಮರ್ಶೆಗಳು ಮಾಡ್ತಾ ಇದ್ದೀರಾ. ಈ ರೀತಿ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿರೋ ನಿಮ್ಮ ಮುಖ್ಯಮಂತ್ರಿನ ಡಿಫೆನ್ಸ್ ಮಾಡಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಮಾಡ್ಕೊಳ್ಳಿ, ತೋರಿಸಿ. ಅಲ್ಲಿ ನೀವು ಪ್ರಾಮಾಣಿಕರೆಷ್ಟಿದ್ದೀರಾ? ವಾಲ್ಮೀಕಿ ನಿಗಮದಲ್ಲಿ ಸಿಬಿಐನ ತಡೆ ಮಾಡೋದ್ರಲ್ಲಿ ನ್ಯಾಯಯುತವಾಗಿ ಜನಪರವಾಗಿ ತನಿಖೆ ಮಾಡಲಿಕ್ಕೆ ಅಡಚಣೆ ಮಾಡೋದ್ ನಿಲ್ಲಿಸಿ, ಇನ್ವೆಸ್ಟಿಗೇಷನ್ಗೆ ಎದುರುಕೊಂಡ್ರೆ ಹೇಗೆ ನೀವು? ಸೊ ಯು ಆರ್ ನಾಟ್ ಮೋರ್ ದೆನ್ ಎ ಸಿಸ್ಟಮ್, ಯು ಆರ್ ನಾಟ್ ಮೋರ್ ದೆನ್ ಎ ಲಾ. ಕಾನೂನಿಗಿಂತ ದೊಡ್ಡವರಲ್ಲ ನೀವು. ಕಾನೂನನ್ನ ಕಾಪಾಡಲಿಕ್ಕೆ, ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಜನ ಇವತ್ತು ನಿಮ್ಗೆ ಅಧಿಕಾರ ಕೊಟ್ಟವರೆ. ಇದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೊಳ್ಳೋದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಅವ್ರ ವರಿಷ್ಠರುಗಳು ಹೇಳಬೇಕು, ಇವತ್ತು ರಾಜ್ಯಪಾಲರ ಮೇಲೆ ನೀವು ಅಲ್ಲ ಸಲ್ಲದ ಆಪಾದನೆ ಮಾಡಿದ್ದೀರಾ, ಇವತ್ತು ನಿಮ್ಮ ಸರ್ಕಾರದ ಮೇಲೆ ಈ ತೀರ್ಪಲ್ಲಿ ಬಹಳ ಸ್ಪಷ್ಟವಾಗಿ ತೀರ್ಪಲ್ಲಿ ಯಾವ ರೀತಿ ಲೋಪದೋಷಗಳು, ಅಧಿಕಾರ ದುರ್ಬಳಕೆ ಆಗಿರೋದು, ಕಾನೂನನ್ನ ತಿರುಚಿರೋದು ಎಲ್ಲವೂ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಇದಕ್ಕೆ ನಿಮ್ಮ ಉತ್ತರ ಏನು? ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲ್ಯಾಂಡ್ ಗ್ರಾಬಿಂಗ್, ಬೇನಾಮಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಐಪಿಸಿ 420 ಎಲ್ಲ ಹಾಕಿದೆ, ಇನ್ನೂ ನಿಮ್ಮ ಉತ್ತರ ಇಲ್ಲ. ಆರ್ ಯು ಸೋ ಹೆಲ್ಪ್ಲೆಸ್? ಆರ್ ಯು ನಾಟ್ ಅಕೌಂಟಬಲ್? ನಿಮಗೆ ಅಕೌಂಟಬಿಲಿಟಿ ಅನ್ನೋದಿಲ್ವಾ? ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅನ್ನೋದಿಲ್ವಾ? ನ್ಯಾಯಾಲಯವನ್ನು ಗೌರವಿಸುವಂತ ನಿಮ್ಮಲ್ಲಿ ಸಂಸ್ಕೃತಿ ಇಲ್ವಾ? ಈ ರೀತಿ ನಿಮ್ಮ ಸರ್ಕಾರದಲ್ಲಿ 350 ವಿಧಿಯ ಅಡಿಯಲ್ಲಿ 90 ಸರ್ಕಾರವನ್ನು ವಜಾ ಮಾಡಿದ್ದಾರೆ. ಪ್ರತಾಪ್ರೆ, 356 ವಿಧಿಯಲ್ಲಿ 90 ಗೌರ್ಮೆಂಟ್ಸ್, ಇಂದಿರಾ ಗಾಂಧಿ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಅವಾರ್ಡ್ ಅಂದ್ರೆ 50 ಗೌರ್ಮೆಂಟ್ ಅವರು ವಿಶೇಷವಾಗಿ ವಜಾಗೊಳಿಸಿದ್ದಾರೆ. ಸೊ ನೀವು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡೋರು, ಸಂವಿಧಾನದ ಬಗ್ಗೆ ಮಾತಾಡೋರು, ಎಲ್ಲಿದೆ ನಿಮ್ಮಿದು? FIR ದಾಖಲಾಗ್ಲಿಕ್ಕೆ ಈ ಕೂಡಲೇ ನಿಮ್ಮ ಮುಖ್ಯಮಂತ್ರಿ ಮೇಲೆ ಕ್ರಮ ವಹಿಸ್ತೀರಾ? ಹೀಗೆ ನೋಡ್ತಾ ಇರ್ತೀರಾ? ಹೀಗೆ ಕಾಂಗ್ರೆಸ್ ಹ್ಯಾಸ್ ಬಿಕಮ್ ಅಷ್ಟು ಅಸಹಾಯಕರಾಗ್ಬಿಟ್ಟಿದಾರಾ? ಅಷ್ಟು ಅಸಹಾಯಕವಾದಂತ ಕಾಂಗ್ರೆಸ್ ಭ್ರಷ್ಟಾಚಾರವನ್ನ ಸಹಿಸಿಕೊಂಡು ಈ ರೀತಿ ಅಸಹಾಯಕರಾಗಿರುವಂತಹ ಪಕ್ಷವಾಗಿದೆ. ಹಾಗಾಗಿ ಇದು ಇಷ್ಟಕ್ಕೂ ಉತ್ತರ ಕೊಡಿ ಅಂತ ಕೇಳ್ತೀನಿ. ಅಲ್ಲ, ಒಂದು ನಿಮಿಷ, ನೀವು ಪ್ರಶ್ನೆ ಕೇಳುವುದರ ಮೊದಲು ಅವರು ಹೇಳಿದ್ದಕ್ಕೆ ಒಂದು ಅಂಶವನ್ನು ಮಾತ್ರ ನಾನು ಸೇರಿಸುವುದಕ್ಕೆ ಇಷ್ಟಪಡ್ತೇನೆ.